ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸುನೀಲ್ ಕುಮಾರ್. ಮಂಗಳವಾರದ ಮಾತಿನ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇರುವಂತಹ ವಿಷಯ ಏನಂದ್ರೆ ಗೌರವ. ಗೌರವ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಮನಸ್ಥಿತಿಗಳಲ್ಲಿ ಒಂದು. ಗೌರವವನ್ನ ಬಯಸದೇ ಇರೋರು ಯಾರು ಸ್ನೇಹಿತರೆ? ಎಲ್ಲರೂ ನಮ್ಮನ್ನ ಗೌರವಿಸಬೇಕು ಅಂತ ಎಲ್ಲರೂ ಕೂಡ ಅನ್ಕೊಳ್ತೀವಿ. ಆದ್ರೆ ಇತ್ತೀಚೆಗೆ ಗೌರವಕ್ಕೆ ಇರುವಂತಹ ಬೆಲೆನೆ ಕಡಿಮೆ ಆಗ್ಬಿಡ್ತಿದೆ. ಯಾಕೆ ಅಂದ್ರೆ ಯಾರಿಗೆ ಕೊಡ್ತಾ ಇದೀವಿ ನಾವು ಗೌರವವನ್ನ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸ್ನೇಹಿತರೆ. ಗೌರವ ಇವತ್ತು ಕೊಂಡ್ಕೊಳ್ಳುವಂತ ವಸ್ತು ಆಗ್ಬಿಟ್ಟಿದೆ ಸ್ನೇಹಿತರೆ. ನಾವು ಯಾರಿಗೆ ಗೌರವ ಕೊಡ್ತೀವಿ ಅಂದ್ರೆ, ಯಾರ ಹತ್ರ ಹೆಚ್ಚಿಗೆ ದುಡ್ಡಿದೆ, ಯಾರ ಹತ್ರ ಅಧಿಕಾರ ಇದೆ, ಯಾರ ಹತ್ರ ಬಲ ಇದೆ, ಅವರಿಗೆ ನಾವು ಗೌರವ ಕೊಡೋದನ್ನ ರೂಢಿಸ್ಕೊಂಡ್ಬಿಟ್ಟಿದೀವಿ. ಹೇಗೆ ಕೊಡ್ತಾರೆ ಜನ ಗೌರವನ ಅಂತ ಹೇಳೋದಾದ್ರೆ, ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಲೂಟಿ ಮಾಡಿರುವಂತಹ ಒಬ್ಬ ಶ್ರೀಮಂತ ಅಥವಾ ಯಾವ್ದಾದ್ರು ಒಬ್ಬ ಅಧಿಕಾರಿ ಇರ್ಬೋದು ಅವ್ರಿಗೆ ಕೊಡ್ತೀವಿ, ಅಥವಾ ಒಬ್ಬ ರೌಡಿಗೆ ನಾವು ಗೌರವ ಕೊಡ್ತೀವಿ ಸ್ನೇಹಿತರೆ. ಹೇಗೆ ಕೊಡ್ತೀವಿ ಗೌರವ? ಒಬ್ಬ ರೌಡಿ ಒಂದು ಕೊಲೆ ಮಾಡಿ ಹೊರಗಡೆ ಬಂದ ತಕ್ಷಣನೇ, ಅಥವಾ ಒಬ್ಬ ರಾಜಕಾರಣಿ ಅಧಿಕಾರವನ್ನು ಪಡ್ಕೊಂಡ ತಕ್ಷಣನೇ, ಅಥವಾ ಒಬ್ಬ ಹಣವನ್ನ ಪಡ್ಕೊಂಡು ಶ್ರೀಮಂತ ಆದ ತಕ್ಷಣನೇ, ಅಥವಾ ಹೇಗಾದ್ರೂ ಸಂಪಾದನೆ ಮಾಡಿರ್ಲಿ ಅವ್ರ ಹಣನ, ಗುರು, ಬಾಸು, ಅಣ್ಣ ಹಿಂಗೆಲ್ಲ ನಾವು ಗೌರವ ಕೊಡ್ತಾ ಹೋಗ್ತಿದ್ವಿ ಸ್ನೇಹಿತರೆ. ಹಾಗಾಗಿ ಗೌರವಕ್ಕೆ ಇತ್ತೀಚೆಗೆ ಬೆಲೆ ಕಡಿಮೆ ಆಗ್ತಿದೆ. ಗೌರವವನ್ನ ಹಣದಲ್ಲಿ ಅಳಿತಾ ಇದೀವಿ ನಾವು ಸ್ನೇಹಿತರೆ. ಹಣ ಇದ್ರೆ ಸಾಕು, ಗೌರವ ಆಟೋಮೆಟಿಕ್ ಆಗಿ ಬರ್ತದೆ. ಎಂಥದೇ ತಪ್ಪು ಮಾಡಿರ್ಲಿ, ಎಂಥದೇ ಮೋಸ ಮಾಡಿರ್ಲಿ, ಅದೆಲ್ಲನ್ನ ಎಲ್ಲರ ಬಾಯನ್ನ ಹಣ ಮುಚ್ಚಿಸ್ಬಿಡುತ್ತೆ ಅಂತ ನಾವು ಇವಾಗ ಅನ್ಕೊಂಡ್ಬಿಟ್ಟಿದೀವಿ ಸ್ನೇಹಿತರೆ. ಕೊಲೆ ಮಾಡಿರ್ತಾರೆ, ಮತ್ತೆ ಹೆಣ್ಣು ಮಕ್ಳಿಗೆ ಮೋಸ ಮಾಡಿರ್ತಾರೆ, ಚೀಟಿಂಗ್ ಮಾಡಿರ್ತಾರೆ, ಹಾಗೆ ಹಣಕ್ಕೋಸ್ಕರ ಯಾರ್ಯಾರನ್ನು ಕಿಡ್ನಾಪ್ ಮಾಡಿರ್ತಾರೆ, ಅವ್ರಿಗೆಲ್ಲ ಗೌರವಗಳು ಜಾಸ್ತಿ ಆಗ್ತಿದ್ದಾವೆ ಸ್ನೇಹಿತರೆ. ಹಾಗಾದ್ರೆ ಹಣ ಕೊಲೆ ಮಾಡಿದವನು, ದುಡ್ಡು ಲೂಟಿ ಮಾಡಿದವನು, ಹಾಗೆ ದರೋಡೆ ಮಾಡಿದವನು, ಇವರೆಲ್ಲ ಗಳಿಸಿದಂತ ಹಣ ಗೌರವವನ್ನ ನಿಜವಾಗ್ಲೂ ತಂದ್ಕೊಡುತ್ತಾ ಅಂತ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಆ ಗೌರವವನ್ನ ಪಡ್ಕೊಳ್ಳೋದಿಕ್ಕೆ ಆ ಹಣನ ಸಂಪಾದನೆ ಮಾಡೋದ್ರ ಅವಶ್ಯಕತೆ ಇದೆಯಾ ಯೋಚನೆ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಯೂಟ್ಯೂಬ್ ನಲ್ಲಿ ನೋಡ್ತೀರಾ ನೀವು, ಸಾಕಷ್ಟು ಸಾರಿ ವ್ಯೂಸ್ ತುಂಬಾ ಕಡಿಮೆ ಇದೆ ಅಂದ್ಬಿಟ್ಟು ಸಾಕಷ್ಟು ಜನ ಕೆಲವೊಂದು ಭಯಂಕರವಾದಂತಹ ವಿಷಯಗಳನ್ನ, ಅಥವಾ ದೆವ್ವಗಳ ಬಗ್ಗೆ, ಭೂತಗಳ ಬಗ್ಗೆ, ಅಥವಾ ಸೆಕ್ಷುಯಲ್ ವಿಷಯಗಳನ್ನ, ಅಥವಾ ಯಾವುದೋ ಒಬ್ಬ ರಾಜಕಾರಣಿಯ ವಿರುದ್ಧವಾಗಿ, ಅಥವಾ ಯಾವುದೋ ಒಬ್ಬ ಫಿಲಂ ಆಕ್ಟರ್ ವಿರುದ್ಧವಾಗಿ ಹೀಗೆಲ್ಲ ನಾನು ಒಂದೊಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಕೋಟಿ ಗಟ್ಟಲೆ ನಾವು ವ್ಯೂಸ್ ಅನ್ನ ಅಥವಾ ಜನ ನೋಡೋ ರೀತಿಯಲ್ಲಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದರಿಂದ ಏನೋ ದುಡ್ಡು ಬರುತ್ತೆ, ಆದ್ರೆ ಗೌರವ ಬರುತ್ತಾ ಸ್ನೇಹಿತರೆ? ಯಾರಾದ್ರೂ ಒಬ್ರಾದ್ರೂ ನೀನ್ ಮಾಡ್ತಿರೋ ತಪ್ಪು, ನೀನ್ ಮಾಡ್ತಾ ಇರೋ ಜನರಿಗೆ ಮೋಸ ದಾರಿಯನ್ನ ತಪ್ಪಿಸ್ತಾ ಇದೀಯ ಅಂತ ಹೇಳಲ್ವ ಸ್ನೇಹಿತರೆ? ಆ ಒಂದು ಅಗೌರವ ಸಾಕಲ್ವ ಸ್ನೇಹಿತರೆ ಮನುಷ್ಯನ್ಗೆ? ಸ್ನೇಹಿತರೆ, ಯಾವಾಗ್ಲೂ ನೆನಪಿರ್ಲಿ, ನಾವು ನಮ್ಗೆ ಜನ ಗೌರವಿಸೋದು ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಜನ ನಾವು ಹಾಕೊಳ್ಳೋ ಬಟ್ಟೆ ಮೇಲೆ ಗೌರವ ಕೊಡೋದು ಜಾಸ್ತಿ ಆಗ್ತಿದೆ ಸ್ನೇಹಿತರೆ. ಒಳ್ಳೆ ಸೂಟು ಬೂಟು ಹಾಕೊಂಡು ಸ್ಟೈಲ್ ಆಗಿ ಇರುವಂತಹವನ್ಗೆ ಒಳ್ಳೆಯ ಗೌರವ ಸಿಗುತ್ತೆ. ಏನು ಹೆಗಲ ಮೇಲ್ಗಡೆ ಒಂದು ಟವಲ್ ಹಾಕೊಂಡು ಬರುವಂತಹ ಒಬ್ಬ ಹಳ್ಳಿಗ ರೈತನಿಗೆ ಗೌರವ ಕಡಿಮೆ ಆಗ್ತಿದೆ ಸ್ನೇಹಿತರೆ. ಆದ್ರೆ ಒಂದು ಉದಾಹರಣೆಗೆ ಎಕ್ಸಾಂಪಲ್ ತಗೊಳ್ಳಿ ಸ್ನೇಹಿತರೆ, ನಮ್ಮಲ್ಲೇ ಒಂದು ಟ್ರೈನ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಒಬ್ಬ ಸೂಟು ಬುಟ್ಟು ಹಾಕೊಂಡಿರೋನ್ಗೆ ಕೊಡೋ ಅಷ್ಟು ಗೌರವನ ಒಬ್ಬ ಹಳ್ಳಿಯ ರೈತನಿಗೆ ಕೊಡ್ತೀವ ಸ್ನೇಹಿತರೆ? ಒಬ್ಬ ಹಳ್ಳಿ ರೈತ ಏನಾದ್ರೂ ನಮ್ಮಲ್ಲಿ ಏನಾದ್ರೂ ಕಳ್ಳತನ ಆದ ತಕ್ಷಣ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ, ಯಾರು ಕೊಳೆ ಬಟ್ಟೆ ಹಾಕೊಂಡಿದಾನೆ ಅವನೇ ಕಳ್ಳ ಇರ್ಬೋದು ಅಂತೀವಿ. ಕ್ಲೀನ್ ಆಗಿ ಸೂಟು ಬುಟ್ಟು ಹಾಕೊಂಡು ಸ್ಟೈಲ್ ಆಗಿರೋನ್ನ ನಾವು ಕಳ್ಳ ಅಂತ ಅನ್ಕೊಳ್ಳೋದೇ ಇಲ್ಲ. ಹಾಗಾಗಿ ಇತ್ತೀಚಿನ ಕಾಲದಲ್ಲಿ ಬಟ್ಟೆನೂ ಕೂಡ ಗೌರವವನ್ನ ತಂದ್ಕೊಡ್ತಾ ಇದೆ ಅಂತ ನಾವು ಅನ್ಕೊಂಡಿದೀವಿ ಸ್ನೇಹಿತರೆ. ಆದ್ರೆ ಇದು ನಿಜನಾ ಸ್ನೇಹಿತರೆ? ಹಣ, ಅಧಿಕಾರ ಮತ್ತೆ ನಮ್ಮನ್ನ ಭಯ ಹುಟ್ಟಿಸೋದು ನಮ್ಗೆ ಕೆಲವೊಂದಷ್ಟು ದಿವಸ ಮರ್ಯಾದೆಯನ್ನ ತಂದ್ಕೊಡ್ಬಹುದು ಸ್ನೇಹಿತರೆ, ಆದ್ರೆ ಅದು ನಿಜನಾ? ನಮ್ಮ ಮುಂದೆ ಮರ್ಯಾದೆ ಕೊಡುವಂತ ಜನ ಹಿಂದ್ಗಡೆ ಏನ್ ಅನ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತಲ್ವಾ ಸ್ನೇಹಿತರೆ? ನಮ್ಮ ಮುಂದೆ ಗೌರವ ಕೊಡೋ ಜನ ನಮ್ಗೆ ಎದುರ್ಕೊಂಡು ಗೌರವ ಕೊಡ್ತಾ ಇದಾರೋ, ಅಥವಾ ನಮ್ಮ ಹಣಕ್ಕೋಸ್ಕರ ಗೌರವ ಕೊಡ್ತಿದಾರೋ, ನಮ್ಮ ಅಧಿಕಾರಕ್ಕೋಸ್ಕರ ಗೌರವ ಕೊಡ್ತಿದಾರೋ ಅಂತ ನಾವು ತಿಳ್ಕೋಬೇಕು ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ, ಜನ ಮುಂದೆ ನಮ್ಗೆ ಹೆದರ್ಕೊಂಡು ಅಥವಾ ಹಣಕ್ಕೋಸ್ಕರನೋ ಅಧಿಕಾರಕ್ಕೋಸ್ಕರನೋ ಗೌರವ ಕೊಟ್ಟರು ಕೂಡ ಹಿಂದೆ ಬೈಕೊಳ್ತಾರೆ ಸ್ನೇಹಿತರೆ. ಎಲ್ಲ ಎಲ್ಲಿ ನೀವು ಏನಿದ್ದೀರಾ ಇವತ್ತು ಎಲ್ಲಾನು ಅದೇ ನಡೀತಾ ಇರೋದು ಅನ್ಕೋಬೇಡಿ. ಅದನ್ನ ಡೈರೆಕ್ಟ್ ಆಗಿ ಅವ್ರ ಮುಂದೆ ಬೈಯೋದಿಲ್ಲ, ಅವ್ರು ಹೋದ ಮೇಲೆ ಅವ್ರನ್ನ ಇಟ್ಕೊಂಡು ಬೈತಾರೆ. ಉದಾಹರಣೆಗೆ ನಾವೇ ಇಟ್ಕೊಳ್ಳಿ, ಏನಾದ್ರೂ ಒಂದು ಸಣ್ಣ ಕಳ್ತನ ಮಾಡಿ ಅಥವಾ ಏನೋ ಒಂದು ಸುಳ್ಳು ಹೇಳಿ ಸಿಕ್ಕಾಕೊಂಡು ಅಂತ ಇಟ್ಕೊಳ್ಳಿ, ಅವಾಗ ನಾವು ಗಣಿದಣಿಗಿಂತ ಲೂಟಿ ಮಾಡಿದೀವ ನಾವು ಅನ್ನಲ್ವಾ? ಅಥವಾ ಯಾರೋ ಒಂದು ಒಬ್ಬ ವ್ಯಕ್ತಿ ಯಾರೋ ಒಂದು ಹುಡುಗಿಗೆ ಮೋಸ ಮಾಡಿದಾಗ ಏನ್ ಹೇಳ್ತಾನೆ, ನಾ ಆ ಸ್ವಾಮೀಜಿಗಿಂತ ದೊಡ್ಡ ಮೋಸ ಮಾಡ್ಬಿಟ್ಟಿದೀನಾ ಅನ್ನಲ್ವ ಸ್ನೇಹಿತರೆ? ಚೀಟಿಂಗ್ ಮಾಡಿ ಸಿಕ್ಕಾಕೊಂಡ್ತಾರೆ, ಅವಾಗ ಆ ತಕ್ಷಣ ಏನ್ ಹೇಳೋದು, ಏನ್ ವಿಜಯ್ ಮಲ್ಲಿನ್ಗಿಂತ ದೊಡ್ಡ ಚೀಟಿಂಗ್ ಮಾಡ್ಬಿಟ್ಟಿದೀನಾ ಅನ್ಕೊಳಲ್ವ ಸ್ನೇಹಿತರೆ? ಸೊ ನೇರವಾಗಿ ಬೈಯೋ ಬದಲು ಜನ ಇವತ್ತಿಗೂ ಕೂಡ ಇಂಡೈರೆಕ್ಟ್ ಆಗಿ ಬೈತಾ ಇದಾರೆ. ನಮ್ಗೆ ಇರುವಂತಹ ಗೌರವ ನಾವು ಉಳಿಸ್ಕೋಬೇಕು ಅಂದ್ರೆ ಆ ಒಂದು ಆಡುವ ಜನರಿಗೆ ನಾವು ಮಾತಾಗ್ಬಾರ್ದು ಸ್ನೇಹಿತರೆ. ಅದಕ್ಕೋಸ್ಕರನೇ ಹಳೆಯ ಒಂದು ಗಾದೆಯನ್ನ ಇಲ್ಲಿ ಹೇಳೋದಕ್ಕೆ ನೆನಪಿಸ್ಕೊಳ್ತೀನಿ ನಾನು ಸ್ನೇಹಿತರೆ.
ಅಡಕೆಯಾಗೋದಂತಹ ಮಾನ ಆನೆ ಕೊಟ್ಟರು ಬರೋದಿಲ್ಲ. ಸ್ನೇಹಿತರೆ, ಗೌರವ ಯಾವಾಗಲೂ ಅಷ್ಟೇ, ಬೇರೆಯವ್ರು ಕೊಡೋದಕ್ಕಿಂತ ನಮಗೆ ನಮ್ಮ ಆತ್ಮದ ಮೇಲೆ ನಾವು ಕೊಡೋಂತ ಗೌರವ ಇದೆಯಲ್ಲ, ಅದೇ ಗ್ರೇಟ್. ಸ್ನೇಹಿತರೆ, ಹೇಗೆ ನಮ್ಮ ಆತ್ಮಕ್ಕೆ ಗೌರವ ಕೊಟ್ಕೊಳ್ತೀವಿ ಅಂದ್ರೆ, ಸ್ನೇಹಿತರೆ, ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ನಮ್ಮ ಮನಸ್ಸು, ನಮ್ಮ ಆತ್ಮ ಸಂತೋಷವಾಗಿರುತ್ತೆ. ಹಾಗೆ ನಾವು ನಮ್ಮ ಆತ್ಮಕ್ಕೆ ಬಹುದೊಡ್ಡ ಗೌರವವನ್ನ ಕೊಟ್ಟಂಗೆ ಆಗುತ್ತೆ. ಸ್ನೇಹಿತರೆ, ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಒಬ್ಬ ರೌಡಿಗೆ ಜನ ಎಲ್ಲ ನಮಸ್ಕಾರ ಮಾಡ್ತಾರೆ, ಅಣ್ಣ ಅಂತಾರೆ, ಬಾಸ್ ಅಂತಾರೆ, ಅಥವಾ ಗುರು ಅಂತಾರೆ, ಈಗೆಲ್ಲ ಅಂತಾರೆ, ಎಲ್ಲ ಆ ಮರ್ಯಾದೆಗೂನು ಒಬ್ಬ ಮೇಷ್ಟ್ರಿಗೆ ಒಬ್ಬ ವಿದ್ಯಾರ್ಥಿ ನಮಸ್ಕಾರ ಸರ್ ಅಂದಾಗ ಕೊಡುವಂತ ಮರ್ಯಾದೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಲ್ವಾ. ಸ್ನೇಹಿತರೆ, ಒಬ್ಬ ವಿದ್ಯಾರ್ಥಿ ಒಬ್ಬ ಮೇಷ್ಟ್ರಿಗೆ ಆತ್ಮದಿಂದ ಗೌರವ ಕೊಡ್ತಾನೆ ಅಥವಾ ಹೃದಯದಿಂದ ಗೌರವ ಕೊಡ್ತಾನೆ. ಒಬ್ಬ ರೌಡಿಗೆ ಜನ ನಾಲ್ಗೆಯಿಂದ ಗೌರವ ಕೊಡ್ತಾರೆ. ನಾಲ್ಗೆಯಿಂದ ಗೌರವ ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತು ಅನ್ಕೊಳ್ತೀನಿ. ಸ್ನೇಹಿತರೆ, ಹಣ ಏನ್ ಸ್ನೇಹಿತರೆ, ಒಬ್ಳ ವೇಷ್ಯನು ಸಂಪಾದನೆ ಮಾಡ್ತಾಳೆ, ಆದ್ರೆ ಗೌರವ, ಒಬ್ಳ ವೇಷ್ಯಗೆ ಇರುವಂತಹ ಹಣಕ್ಕೂ ಗೌರವಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಗೌರವಕ್ಕೆ ನಾವು ಬೆಲೆ ಕೊಡ್ಲೇಬೇಕು. ಸ್ನೇಹಿತರೆ, ಸಾಕಷ್ಟು ಜನ ಹೇಳ್ತಾರೆ ಇತ್ತೀಚೆಗೆ, ಅಯ್ಯೋ ಸರ್, ಇತ್ತೀಚೆಗೆ ಹಿರಿಯರಿಗೆ ಗೌರವ ಕೊಡೋರೆ ಕಡಿಮೆ ಆಗ್ಬಿಟ್ಟಿದೆ, ಕಾಲ ಕೆಟ್ಟೋಗ್ಬಿಟ್ಟಿದೆ ಸರ್ ಅಂತ. ಸ್ನೇಹಿತರೆ, ಕಾಲ ಕೆಟ್ಟೋಗಿಲ್ಲ, ನಾವು ಕಾಲನ ಕೆಡಿಸಿದೀವಿ ಅಷ್ಟೇ. ಕಾಲ ಅವತ್ಕೋ ಹಾಗೆ ಇದೆ, ಇವತ್ಕೋ ಹಾಗೆ ಇದೆ. ಅಲ್ಲ ಸ್ನೇಹಿತರೆ, ಹಿರಿಯರಿಗೆ ಗೌರವ ಯಾಕೆ ಕಿರಿಯವ್ರು ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮಹಾಭಾರತದಲ್ಲಿ ದುರ್ಯೋಧನನ ತಂದೆ ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು. ಸ್ನೇಹಿತರೆ, ಧೃತರಾಷ್ಟ್ರ ಯಾವಾಗಲೂ ಅಷ್ಟೇ ತನ್ನ ಮಕ್ಕಳ ವಿರುದ್ಧ ಹೋಗ್ಲೇ ಇಲ್ಲ, ಅವ್ರ ವಿರುದ್ಧ ಮಾತಾಡ್ಲೇ ಇಲ್ಲ, ಅವ್ರು ಏನೇ ತಪ್ಪು ಮಾಡ್ಲಿ, ಏನೇ ಒಂದು ಮೋಸ ಮಾಡ್ಲಿ, ಅದನ್ನೆಲ್ಲನೂ ಸಹಿಸ್ಕೊಂಡೇ ಬಂದ. ಸಹಿಸ್ಕೊಂಡು ಅನ್ನೋದಕ್ಕಿಂತ ಅದನ್ನೆಲ್ಲ ಒಪ್ಕೊಂಡೇ ಬಂದ. ಸೊ ಕೊನೆಗೇನಾಯ್ತು ನಿಮ್ಗೆಲ್ಲ ಗೊತ್ತು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾವು ಇತ್ತೀಚೆಗೆ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ? ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಹೊರಗಡೆ ಹೋಗ್ತಾ ಇದ್ದಂಗೆ ಅವ್ರ ಕಾಲ್ ಮುಂದೆಗೆ ಅವ್ರ ಚಪ್ಪಲಿ ತಂದು ಇಡ್ತಿದ್ವಿ, ಅನಂತರ ಅವ್ರ ಮನೆಗೆ ಬರ್ತಾ ಇದ್ದಂಗೆ ಓಡೋಗಿ ನೀರು ಎತ್ಕೊಂಡು ಬಂದು ಅವ್ರು ಕೊಡ್ತಿದ್ವಿ. ಇದು ನಾವು ನಮ್ಗೆ ನಮ್ಮ ತಂದೆ ಬೆಳೆಸ್ತಿದ್ದು. ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಗೌರವ ಕೊಡ್ತಾ ಇದೀವಿ. ಸ್ನೇಹಿತರೆ, ಅವ್ರ ಸ್ಕೂಲ್ಗೆ ಹೋಗೋದಕ್ಕೆ ಮೊದ್ಲೇ, ಅವ್ರ ಎದ್ದೋಳೋದಿಕ್ ಮೊದ್ಲೇ ನಾವೇ ಎದ್ದು ಅದನ್ನೆಲ್ಲ ಅವ್ರಿಗೆಲ್ಲ ರೆಡಿ ಮಾಡಿ ಹಲ್ಲುಚ್ಚಿ ಸ್ನಾನ ಮಾಡಿಸಿ ಅವ್ರ ಕಾಲಿಗೆ ಸಾಕ್ಸ್ ಹಾಕಿ ಶೂ ಹಾಕಿ ಅವ್ರಿಗೆ ಯೂನಿಫಾರ್ಮ್ ಹಾಕಿ ಅವ್ರಿಗೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿ ಅನಂತರ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ತಿರ್ಗಾ ಸ್ಕೂಲ್ಗೆ ಬರೋದು ಅವ್ರ ಸ್ಕೂಲ್ ಬಿಡೋದಿಕ್ ಮೊದ್ಲೇ ಹೋಗಿ ಕಾಯ್ಕೊಂಡು ನಿಂತಿದ್ದು ತಿರ್ಗಾ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ನಮ್ಮ ಕೆಲಸಗಳಿಗಿಂತ ಅಥವಾ ನಮ್ಮ ಅಪ್ಪನ ಕೆಲಸಕ್ಕಿಂತ ಅಥವಾ ಮಕ್ಕಳ ಕೆಲಸನೇ ಜಾಸ್ತಿ ಮಾಡ್ತಾ ಇದೀವಿ ಸ್ನೇಹಿತರೆ. ಸೊ ಮಕ್ಕಳಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಯಾವ ಮನಸ್ಥಿತಿಯನ್ನ ಅವರಲ್ಲಿ ಬಿಲ್ಟ್ ಮಾಡ್ತಾ ಇದೀವಿ ಅಂದ್ರೆ, ನಾವು ನಿಮ್ಮ ಸೇವಕರು ಅನ್ನೋ ರೀತಿಯಾದಂತಹ ಮನಸ್ಥಿತಿಯನ್ನ ಬಿಲ್ಟ್ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಗೇ ಬೆಳೆದಂತಹ ಮಗು ಅದನ್ನೇ ರೂಢಿಸ್ಕೊಂಡ್ಬಿಡುತ್ತಲ್ವಾ? ಸೊ ನಮ್ಮ ಮಕ್ಕಳು ನಮ್ಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಹಿರಿಯರಿಗೆ ಹೇಗ್ ಕೊಡ್ತಾರೆ? ನಾವು ಅದನ್ನ ಬೆಳೆಸ್ಲಿಲ್ಲ ಅವ್ರ ಹತ್ರ, ನಾವೇ ಅದ್ರ ಕೆಲಸ ಮಾಡ್ಕೊಂಡೋದ್ವಿ, ಅದಕ್ಕೆ ಅತಿಯಾದಂತಹ ಗೌರವ ಕೊಡೋದಿಕ್ ಹೋದ್ವಿ. ಯಾವಾಗ್ಲೂ ಅಷ್ಟೇ, ಮಕ್ಕಳು ನಮಗೆ ಗೌರವ ಕೊಡ್ಬೇಕು, ಆ ರೀತಿ ಬೆಳೆಸ್ಬೇಕು ಸ್ನೇಹಿತರೆ. ಆಗಷ್ಟೇ ತಾನೇ ಹಿರಿಯರಿಗೆ ಗೌರವ ಕೊಡೋದಕ್ಕೆ ಸಾಧ್ಯ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಗಾದೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸೊ ಹಾಗಾಗಿ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡೋ ರೀತಿಯಲ್ಲಿ ನಾವು ಬೆಳೆದಿರಬೇಕು, ಅವರು ನಮ್ಮನ್ನ ಹಾಗೆ ಬೆಳೆಸಿರ್ಬೇಕು. ಹಾಗಾಗಿ ಸ್ನೇಹಿತರೆ, ನಾವು ಅವ್ರನ್ನ ಉಲ್ಟವಾಗಿ ಬೆಳೆಸಿದ್ರೆ ಅವರು ನಮ್ಗೆ ಉಲ್ಟ ಹೊಡೆಯೋದು ಅದು ಸಹಜ ಅಲ್ವಾ ಸ್ನೇಹಿತರೆ? ಸ್ನೇಹಿತರೆ, ಹಾಗಾದ್ರೆ ಗೌರವಕ್ಕೋಸ್ಕರನೇ ಬದುಕಬೇಕಾ? ನಮ್ಮ ಗೌರವ ಹಾಳಾಗೋದ್ರೆ ನಾವು ಬದುಕಬಾರ್ದ ಅಂತ ಸಾಕಷ್ಟು ಜನ ಕೇಳ್ಬೋದು. ಸ್ನೇಹಿತರೆ, ಗೌರವ ನಮ್ಮ ಜೀವಕ್ಕಿಂತ ದೊಡ್ಡದಲ್ಲ, ಆದ್ರೆ ಗೌರವವಾಗಿ ಬದುಕೋದು ಅವಶ್ಯಕವಾದದ್ದು ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ಗೌರವ ಹೋಯಿತು ಅಂತ ಸಾಕಷ್ಟು ಜನ ಏನಾದರೂ ತಮ್ಮ ಪ್ರಾಣವನ್ನ ಕಳ್ಕೊಟ್ರೆ ಅದು ಮತ್ತಷ್ಟು ದೊಡ್ಡ ಪಾಪ ಅಂತಾನೆ ಹೇಳ್ತೀನಿ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ, ಒಂದು ಸಾರಿ ಹೋದಂತಹ ಗೌರವವನ್ನ ಮತ್ತೆ ಪಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾವಾಗ ಅಂದ್ರೆ ನಾವು ಬದುಕಿದ್ರೆ ಅದಕ್ಕೆ ಸಾಕಷ್ಟು ಮುಂದೆ ಗೌರವಗಳು ಸಿಗ್ಬೋದು. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ರಾಮಾಯಣ ಬರೆದಂತಹ ಒಂದು ವಾಲ್ಮೀಕಿ ಒಬ್ಬ ಬೇಡನಾಗಿದ್ದ, ಅವನು ಒಬ್ಬ ಕಿರಾತಕನಾಗಿದ್ದ, ಅವನು ಈ ರೋಡಲ್ಲಿ ಬರೋರನ್ನ ಹೋಗೋರನ್ನೆಲ್ಲರನ್ನು ಲೂಟಿ ಮಾಡ್ತಿದ್ದ, ಅನಂತರ ಅವನಿಗೆ ಜ್ಞಾನ ಬಂದು ಗೌರವವಾಗಿ ಬದುಕಬೇಕು ಅಂತ ಬದುಕಲಿಲ್ವಾ ಸ್ನೇಹಿತರೆ? ಅವನ ಮಹರ್ಷಿ ವಾಲ್ಮೀಕಿ ಅಂತಾನೆ ಕರೀಲಿಲ್ವಾ ಸ್ನೇಹಿತರೆ? ಸಮಾಜದಲ್ಲಿ ಗೌರವವಾಗಿ ಬದುಕೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂತ ನಾವೇನಾದ್ರೂ ಅನ್ಕೊಂಡ್ರೆ ಅದು ತಪ್ಪು ಸ್ನೇಹಿತರೆ. ಇವತ್ತಿಗೂ ಕೂಡ ಗೌರವವಾಗಿ ಬದುಕೋರು ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ. ಹಣಕ್ಕೋಸ್ಕರನೇ ಬದುಕಿದ್ರೆ ಅದು ಸಂತೋಷ ಕೊಡಲ್ಲ ಸ್ನೇಹಿತರೆ. ಲೂಟಿ ಮಾಡಿ ಅಥವಾ ಇನ್ನೇನೋ ಮಾಡಿ ವೇಶ್ಯಾವಟಿಕೆ ಮಾಡಿ ಬದುಕೋರೆಲ್ಲರನ್ನು ನೆಮ್ಮದಿಯಾಗಿ ದುಡ್ಡನ್ನ ಸಿಕ್ಕಾಬಟ್ಟೆ ಇಟ್ಕೊಂಡು
ನೆಮ್ಮದಿಯಾಗಿ ಮಲಗಿದ್ದಾರೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಸ್ನೇಹಿತರೆ. ಅವರು ಒಂದೇ ಒಂದು ಸಿಂಗಲ್ ಡೇ ಕೂಡ ನೆಮ್ಮದಿಯಾಗಿ ಆತ್ಮ ಸಂತೋಷವಾಗಿ ನಿದ್ದೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವೆಲ್ಲ ಸಂತೋಷವಾಗಿ ನಿದ್ದೆ ಯಾವಾಗ ಸಿಗುತ್ತೆ ಅಂತ ನಿದ್ದೆ ತಲೆ ಹಾಕಿದ ತಕ್ಷಣನೇ ನಿದ್ದೆ ಬಂದ್ಬಿಡುತ್ತೆ, ನಿದ್ದೆಗೆ ಜಾರ್ ಬಿಡ್ತೀವಿ, ಒಳ್ಳೊಳ್ಳೆ ಸವಿ ಕನಸುಗಳು ಬೀಳ್ತವೆ. ಸೊ ಯಾಕೆ ಅಂದರೆ ನಮ್ಮ ಆತ್ಮ ಗೌರವವಾಗಿದೆ, ನಮ್ಮ ಆತ್ಮ ಸಂತೋಷವಾಗಿದೆ. ಹಾಗಾಗಿ ಸ್ನೇಹಿತರೆ, ಗೌರವವಾಗಿ ಬದುಕೋಣ, ಗೌರವಕ್ಕಾಗಿ ಬದುಕೋಣ, ಗೌರವವಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ ಸ್ನೇಹಿತರೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೀನಿ. ಸ್ನೇಹಿತರೆ, ಈ ಒಂದು ಸಣ್ಣ ಒಂದು ಮಾತುಕತೆ, ಮಂಗಳವಾರದ ಮಾತು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ. ಸ್ನೇಹಿತರೆ, ನಾನು ನಿಮ್ಮ ಸುನೀಲ್ ಕುಮಾರ್ ಮುಂದಿನ ಮಂಗಳವಾರ ಮತ್ತೆ ಹೊಸ ವಿಷಯದ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.